ಹಾಯ್, ಹೆಲೋ, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಹೇಗಿದ್ರೆಲ್ಲರೂ? ಇವಾಗ ನಾನು ಒಂದು ಹೋಟೆಲ್ಗೆ ವಿಸಿಟಿಗೆ ಹೋಗ್ತಾ ಇದ್ದೀನಿ. ಬೇಸಿ ರೋಡಲ್ಲಿ ಉಂಟದ್ದು ಹೋಟೆಲ್. ನಮ್ಮ ಸಬ್ಸ್ಕ್ರೈಬರ್ ಅವರು ಸುಮಾರು ಟೈಮಿಂದ ಹೇಳ್ತಾ ಇದ್ರು, ಆದರೆ ವಿಸಿಟ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಇವತ್ತು ದಿನ ಕೂಡಿ ಬಂದಿದೆ ಅಂತ ಹೇಳ್ತೀನಿ ನೋಡಿ. ಹಾಗೆ ಹೊಸತಾಗಿ ಓಪನ್ ಮಾಡಿದ್ದಾರೆ, ಸ್ವಲ್ಪ ಹೊಸ ಸ್ಟೈಲಲ್ಲಿ. ಅಂದರೆ ಮಂದಿ ಅಂತ ಹೆಸರಿಟ್ಟಿದ್ದಾರೆ ಹೋಟೆಲ್ಗೆ. ಮಂದಿ ಅಂದರೆ ನನಗೆ ಅನಿಸುತ್ತೆ ಅರೇಬಿಯನ್ ಫುಡ್ ಇರ್ಬೋದು ಅಲ್ಲಿ. ಚೆನ್ನಾಗಿರ್ಬೋದು, ನೋಡೋಣ. ಅರೇಬಿಯನ್ ಫುಡ್ ನಾನು ಇಷ್ಟರವರೆಗೆ ಟೇಸ್ಟ್ ಮಾಡಲಿಲ್ಲ, ಫಸ್ಟ್ ಟೈಮ್ ಟೇಸ್ಟ್ ಮಾಡೋದು. ಹೆಚ್ಚಾಗಿ ಮೆಕ್ಸಿಕನ್ ಅಥವಾ ಹೀಗೆ ಖಾರ ಎಲ್ಲ ತಿಂದಿದ್ದೀವಿ, ಆದರೆ ಅರೇಬಿಯನ್ ನಾನು ಯಾವತ್ತೂ ತಿನ್ನಲಿಲ್ಲ, ಟೇಸ್ಟ್ ಮಾಡಲಿಲ್ಲ. ಅದೇ ಅರೇಬಿಯನಲ್ಲಿ ಅಂದರೆ ಶವರ್ಮ ಅಲ್ಫಾಮ್ ಎಲ್ಲ ಟೇಸ್ಟ್ ಮಾಡಿದ್ದೀನಿ, ಆದರೆ ಬೇರೆ ಫುಡ್ ನಾನು ಟೇಸ್ಟ್ ಮಾಡಲಿಲ್ಲ. ಅಲ್ಲಿ ಅರೇಬಿಯನ್ನೇ ಇರ್ಬೋದು, ಯಾಕೆ ಮಂದಿ ಹೌಸ್ ಅಂತ ಹಾಕಿದ್ದಾರೆ ಅವರು, ಅಂದರೆ ಅರೇಬಿಯನ್ ಫುಡ್ಡೇ ಇರ್ಬೋದು ಅಂತ ನನ್ನ ಅಂದಾಜು, ಗೊತ್ತಿಲ್ಲ ನನಗೆ. ಇವಾಗ ಹೋಗ್ತಾ ಇದ್ದೀನಿ, ನಿಮಗೆ ಕೂಡ ಖಂಡಿತವಾಗಲೂ ನಾನು ತೋರಿಸ್ತೀನಿ, ಹಾಗೂ ಹೇಗಿದೆ ಫುಡ್ ಅಂತ ಹೇಳಿ ನಾನು ಹೇಳ್ತೀನಿ ನಿಮಗೆ. ಓಕೆ, ಬೀಸ್ ರೋಡಲ್ಲಿ ಬರುತ್ತೆ ಇದು, ಹಾಗಾಗಿ ಸ್ವಲ್ಪ ನಮಗೆ ಮಂಗಳೂರಿಂದ ಸ್ವಲ್ಪ ಹೋಗ್ಬೇಕಾಗತ್ತೆ. ಆದರೆ ಫುಡ್ ಎಲ್ಲಿ ಒಳ್ಳೆ ಸಿಗುತ್ತೆ ಅಲ್ಲಿ ಎಲ್ಲ ಕಡೆ ಹೋಗಲೇಬೇಕು, ಟೇಸ್ಟ್ ಮಾಡಲೇಬೇಕು. ನನಗೆ ಅದು ತುಂಬ ಇಷ್ಟ, ಎಲ್ಲ ಕಡೆ ಹೋಗಿ ಟೇಸ್ಟ್ ಮಾಡೋದು. ಹೆಚ್ಚಾಗಿ ಸುಮಾರು ಇದರದ್ದು ನಾನು ನಿಮಗೆ ತೋರಿಸಿದ್ದೀನಿ, ಇದು ಕೂಡ ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಓಕೆ, ನಾನು ಅಲ್ಲಿ ಹೋಗಿ ಆಮೇಲೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ಇವಾಗ ನಾವು ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ. ಫಸ್ಟ್ ಆಗಿದ್ದು ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ಇನ್ವೈಟ್ ಮಾಡಿದ್ದಾರೆ. ಹೇಗೆ ಟೇಸ್ಟ್ ಉಂಟು ಹಾಗೆಯೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಓಕೆ, ಇವಾಗ ಒಳಗೆ ಬಂದಿದ್ದೀವಿ ನಾವು. ತುಂಬ ಚೆನ್ನಾಗಿದೆ ಇಂಟೀರಿಯರ್ ಡಿಸೈನ್ ಅಂತ ಹೇಳ್ತೀವಿ ನೋಡಿ, ತುಂಬ ಚೆನ್ನಾಗಿದೆ. ಸಪ್ರೇಟಾಗಿ ನಿಮಗೆ ಕಾರ್ನರ್ ಕೂತ್ಕೊಳ್ಳಿಕ್ಕೆ ಎಲ್ಲದಕ್ಕೂ ತುಂಬ ಕಂಫರ್ಟೇಬಲ್ ಇದೆ ಇಲ್ಲಿ. ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ತಾಲಿಯನ್ನು ಟ್ರೈ ಮಾಡೋದು. ಓಕೆ ನೋಡಿ, ಸ್ಪೆಷಲ್ ಮಂದಿ ತಾಲಿ ಅಂತ ಕೂಡ ಹೇಳ್ಬೋದು. ಇದರಲ್ಲಿ 5 ಐಟಮ್ಸ್ ಇದೆ, 2 ಟೈಪ್ಸ್ ಆಫ್ ರೈಸ್ ಇದೆ. ನಾನು ಇದರಲ್ಲಿ ಒಂದೊಂದಾಗಿ ಏನೇನು ಉಂಟಂತ ಹೇಳಿ ನೆಕ್ಸ್ಟ್ ನಾನು ಟೇಸ್ಟ್ ಮಾಡುವಾಗ ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ನಾನು ಜಸ್ಟ್ ಮೇಲಿಂದ ಮೇಲೆ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಮಟನ್, ಚಿಕನ್ ಇದ್ದು ಕೂಡ 1, 2, 3, 4 ಐಟಮ್ಸ್ ಇದೆ ಇದರಲ್ಲಿ ನೋಡಿ. ಚಿಕನ್ ಇದು, ಮಟನ್ ಇದು ಒಂದು ಪೀಸ್ ಇದೆ, ಹಾಗೂ 2 ಟೈಪ್ಸ್ ಆಫ್ ರೈಸ್ ಇದೆ. ನೆಕ್ಸ್ಟ್ ನಾನು ಟ್ರೈ ಮಾಡ್ತೀನಿ ನೋಡಿ, ಟೇಸ್ಟ್ ಮಾಡ್ತೀನಿ ನೋಡಿ, ಆವಾಗ ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ನಾನು. ಪ್ರೆಸೆಂಟೇಷನ್ ಸೂಪರಾಗಿದೆ, ನೋಡಲಿಕ್ಕೂ ಚೆಂದ ಕಾಣ್ತಾ ಉಂಟು. ಇದು ಅಲ್ಫಾಮ್, ಮಯೋನಿ ಒಟ್ಟಿಗೆ ಅಲ್ಫಾಮನ್ನು ಕೊಡ್ತಾರೆ, ಚೆನ್ನಾಗಿದೆ ಇದು ಕೂಡ. ನಾನು ಟೇಸ್ಟ್ ಮಾಡಿದ ಮೇಲೆ ನಿಮಗೆ ಇದರ ಒಂದೊಂದಾಗಿ ಕಂಪ್ಲೀಟಾಗಿ ನಾನು ಹೇಳ್ತೀನಿ. ಇದು ಮಾಕ್ಟೈಲ್, ಎಲ್ಲ ಫ್ರೂಟ್ಸ್ ಎಲ್ಲ ಟೋಟಲ್ ಮಾಡಿ ಇದು ಮಾಡ್ತೀನಿ ಮಾಕ್ಟೈಲ್. ನಾನು ಇದಕ್ಕಿಂತ ಮೊದಲು ಕೂಡ ನಿಮಗೆ ತೋರಿಸಿದ್ದೀನಿ ಸುಮಾರು ಸಲ. ಈ ಸ್ಪೆಷಲ್ ಒಂದು ತಾಲಿಗೆ 1,150 ಆಗುತ್ತೆ, ಆದರೆ 5 ಮೆಂಬರ್ಸ್ ಆರಾಮದಲ್ಲಿ ಕೂತ್ಕೊಂಡು ತಿನ್ಬೋದು ಇದನ್ನು. 5 ಮೆಂಬರ್ಸ್ ನೀವು ಲೆಕ್ಕ ಹಾಕ್ಲಿಕ್ಕೆ ಹೋದರೆ ಇದು ಎಷ್ಟು ಕಮ್ಮಿ ಆಗುತ್ತೆ ನೋಡಿ. ಇದರಲ್ಲಿ ಎಲ್ಲ ಕೂಡ ಬರುತ್ತೆ ನಿಮಗೆ. ಇದು ಮಂದಿ ಅಂತ ಹೇಳಿ, ಇಲ್ಲಿ ಚಿಕನ್ ನಿಮಗೆ ಕಾಣುತ್ತೆ ನೋಡಿ, ಮಿಡ್ಲಲ್ಲಿ ಇದು ಮಂದಿ ಹಾಗೂ ರೈಸ್ ಇದು ಕೂಡ. ಓಕೆ, ಇವಾಗ ನಾನು ಹೋಟೆಲ್ ಒಳಗಡೆ ಇದ್ದೀನಿ. ತುಂಬ ಜನ ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಎಸ್ಪೆಷಲಿ ಎಲ್ಲರೂ ಗರ್ಲ್ಸ್ ನೋಡಿ, ಹುಡುಗಿಯರು. ಇವರ ಎಕ್ಸ್ಪೀರಿಯನ್ಸನ್ನು ನಾನು ಕೇಳ್ತೀನಿ. ಇವಾಗ ಇಲ್ಲಿ ಫುಡ್ ಇಟ್ಟಿದ್ದಾರೆ, ನಾನು ತೋರಿಸ್ತೀನಿ ನಿಮಗೆ. ಫುಡ್ ಇಟ್ಟಿದ್ದಾರೆ, ಹಾಗೂ ಇವರು ಎಷ್ಟು ಟೈಮಿಂದ ಬರ್ತಿದ್ದಾರೆ, ಹಾಗೂ ಇವರ ಎಕ್ಸ್ಪೀರಿಯನ್ಸ್ ಏನು, ಯಾವುದೆಲ್ಲ ಟೇಸ್ಟ್ ಮಾಡಿದ್ದಾರೆ ಎಲ್ಲ ಕೇಳ್ತೀನಿ ನಾನು. ನೀವು ಕೂಡ ನೋಡಿ ಒಮ್ಮೆ. ಓಕೆ,
ಮತ್ತೆ ಇಲ್ಲಿ ಕಾಲೇಜ್ ಹತ್ರ ಕಾಲೇಜಿಂದ ಬಂದಿದ್ದ ನೀವು? ಒಳ್ಳೆದಾಗುತ್ತೆ ಹಾಗೂ ಸ್ಟೂಡೆಂಟ್ಸ್ ಗೆ ತುಂಬಾ ಒಳ್ಳೆದಲ್ಲ. ಮಂದಿ There's two types of... Okay, here it is. Hold it up. Yeah. Hold it up. Okay, Mandi. 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 Special lover, Mandi. Do you want to see it? Mandi. Yes, Mandi. ಇದು ಪ್ಲೈನ್, ಇದು ಅರಬಿಕ್, ಸಾಲ್ಟಿ ಸ್ಪೈಸಿ ಏನಿದೆ ಪ್ಲೈನ್, ಇದು ಅರಬಿಕ್. ಹೇಗೆ ಉಂಟು? ಫುಲ್ ಆಫ್ ಘೀ. ಓಕೆ, ಚೆನ್ನಾಗಿದೆ. ಬೆಸ್ಟ್ ಡೆಸರ್ಟ್ ಇಲ್ಲಿದು ಫೇಮಸ್. ಓಕೆ, ಓಕೆ. ಇವಾಗ ನಾನು ಒಂದೊಂದೇ ಟೇಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನನಗೆ ಕಾಂಪ್ಲಿಮೆಂಟ್ರಿ ಸೂಪ್ ಬಂದಿದೆ, ಸೂಪನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಬೇರೆ ಹೇಳ್ತೀನಿ. ಓಕೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಬಿಸಿ ಬಿಸಿ ಕೂಡ ಇದೆ, ಜಾಸ್ತಿ ಫ್ಲೇವರ್ಸ್ ಇಲ್ಲ, ಲೈಟಾಗಿ ಸೂಪ್ ಅಂದರೆ ಸೂಪ್ ಕುಡಿದಾಗೆ ಆಗುತ್ತೆ. ನನಗೆ ಇಷ್ಟ ಆಯಿತು. ನನಗೆ ಜೋರು ಶೀತ ಆಗಿದೆ, ನನಗೆ ಒಳ್ಳೆಯದಾಯ್ತು ಒಳಗೆ ಹೋಗಿದ್ದಿದ್ದು. ಚೆನ್ನಾಗಿದೆ, ತುಂಬ ಬಿಸಿ ಬಿಸಿ ಇದೆ ಅಲ್ಲ, ಶೀತ ಆಗಿ ಗಂಟಲು ಹಿಡಿದಿದೆ. ನನಗೆ ಅಂತೂ ತುಂಬ ಇಷ್ಟ ಆಯ್ತಿದ್ದು ಸೂಪು. ಹಾಗೂ ಫಸ್ಟ್ ಟೈಮ್ ಮ್ಯಾಂಗ್ಳೂರಲ್ಲಿ ಕೂಡ ಹೀಗೆ ನಾನು ಫುಡ್ ನೋಡಲಿಲ್ಲ, ಇಲ್ಲಿ ಫಸ್ಟ್ ಟೈಮ್ ಕೇಳಿದ್ದು. ಸುಮಾರು ಖಂಡಿತ ಒಮ್ಮೆ ವಿಸಿಟ್ ಮಾಡಿ, ಇಷ್ಟ ಆಗುತ್ತೆ. ಇವಾಗ ಒಂದೊಂದೇ ತರ್ತಾರೆ, ನಾನು ಯಾವುದು ಕರೆಕ್ಟ್ ಇದೆ ಅಂತ ಹೇಳಿ ನಾನು ಕರೆಕ್ಟಾಗಿ ನಿಮಗೆ ಹೇಳ್ತೀನಿ ಯಾವ ಚೆನ್ನಾಗಿದೆ ಅಂತ ಹೇಳಿ. ಸಸ್ಸಲ್ಲರ ಓಕೆ, ಇವಾಗ ನಮಗೆ ಬಂದಿದೆ, ನಮಗೆ ಸರ್ವ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಇವಾಗ ನೆಕ್ಸ್ಟ್ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವುದು ಯಾವ ರೀತಿ ಇದೆ ಅಂತ ಹೇಳಿ. ಎಲ್ಲಕ್ಕಿಂತ ಒಳ್ಳೆಯದೇನೆಂದರೆ ಇಲ್ಲಿಯ ಸ್ಟಾಫ್ಸ್ ತುಂಬ ಚೆನ್ನಾಗಿದ್ದಾರೆ, ಅಂದರೆ ತುಂಬ ಪೊಲೈಟ್ ಇದ್ದಾರೆ, ತುಂಬ ನಿಮಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ಅದು ಖುಷಿ ಆಯ್ತು ನನಗೆ. ಓಕೆ, ಇವಾಗ ನಾನು ಊಟ ಮಾಡಲಿಕ್ಕೆ ಕೂತ್ಕೊಂಡಿದ್ದೀನಿ. ಎರಡು ತೊಗೊಂಡಿದ್ದಾರೆ ಸ್ಪೆಷಲ್ ತಾಲಿ, ಎರಡು ತೊಗೊಂಡು ಬಂದಿದ್ದಾರೆ. ಏನಂತ ಇವಾಗ ನಾನು ಕೇಳ್ತೀನಿ ಒಂದೊಂದಾಗಿ. ಫಸ್ಟಿಗೆ ಇದು ಇದು ಮುಗಲ್ ಗಲ್ ಅಂತ, ಮುಗಲ್ ಗಲ್ ಅಂತ, ಮುಗಲ್ ಗಲ್ ಮುಗಲ್ ಗಲ್. ಡ್ರೈ ಆಗಿ ತುಂಬ ಚೆನ್ನಾಗಿದೆ, ಸ್ವಲ್ಪ ಫುಲ್ಲು ಡ್ರೈ ಅಂತ ಅನ್ಸಲ್ಲ.
ಮಟನ್ ಮಂದಿ ಮಟನ್ ಇದು ಮಟನ್ ಮಂದಿ ಮಟನ್ ಅಂತ ಉಪ್ಪು ಎಲ್ಲ ಸರಿಯಾಗಿದೆ ಚಪ್ಪೆ ಚಪ್ಪೆ ಅಂತ ಅನಿಸುತ್ತೆ ಯಾವಾಗಲೂ ಮಟನ್ ತಿಂದರೆ ಹಾಗೆ ಅನಿಸ್ತಾ ಇಲ್ಲ ಮಂದಿ ಚಿಕನ್ ಅಂತೆ ಮಂದಿ ಮಟನ್ ತಿಂದೆ ಇವಾಗ ನೆಕ್ಸ್ಟ್ ಇದು ಮಂದಿ ಚಿಕನ್ ಅಂತೆ ನೋಡಿ ಎಷ್ಟು ಕಟ್ ಆಗ್ತದೆ ಚೆನ್ನಾಗಿ ಬಾಯ್ಲ್ ಆಗಿದೆ ಇದು ಮುಟ್ಟುವಾಗಲೇ ಕಟ್ ಆಗ್ತಾ ಉಂಟು ಇದು ಸ್ವಲ್ಪ ಅಂದರೆ ಉಪ್ಪು ಖಾರ ಇಲ್ಲ ಆದರೆ ಚೆನ್ನಾಗಿದೆ ಇಷ್ಟ ಆಗ್ಬೋದು ಖಂಡಿತವಾಗ್ಬೋದು ಮಕ್ಕಳಿಗೆಲ್ಲ ಇನ್ನೂ ಕೂಡ ಇಷ್ಟ ಆಗುತ್ತೆ ಇದು ಓಕೆ ಇದು ಚಿಕನ್ ಮದ್ಬಿ ಅಂತ ಹೇಳಿ ಮದ್ಬಿ ಅಂತೆ ನೋಡಿ ಈ ರೀತಿ ಇದೆ ಗ್ರಿಲ್ಡ್ ರೀತಿ ನಿಮಗೆ ಕಾಣುತ್ತೆ ಇದು ಕೆಂಡದಲ್ಲಿ ಅಂದರೆ ಉದ್ರಲ್ಲಿ ಮಾಡ್ತಾ ಇದು ಮಟನ್ ಚಿಕನ್ ಎಲ್ಲ ಗ್ರಿಲ್ ಎಲ್ಲ ಇದು ಗ್ರಿಲ್ ಎಲ್ಲ ಟಿಕ್ಕ ಎಲ್ಲ ಮಾಡ್ತೀವಿ ನೋಡಿ ಚಾರ್ಕೋಲಲ್ಲಿ ಇದು ಕೆಂಡ ಅಂತ ಹೇಳ್ತೀವಿ ಇದ್ದಿಲು ಅಂತ ಹೇಳ್ತೀವಿ ನೋಡಿ ಅದರಲ್ಲಿ ಮಾಡೋದಂತೆ ಎಲ್ಲ ಹಾಗಾಗಿ ಹೆಲ್ತಿಗೆ ಕೂಡ ಒಳ್ಳೆಯದು ತುಂಬ ಆಯಿಲಿ ಆಯಿಲಿ ಅಲ್ಲ ಇದು ಓಕೆ ಇದು ಚಿಕನ್ ಟಿಕ್ಕ ನಾರ್ಮಲ್ ಟಿಕ್ಕ ಅಂತ ಹೇಳ್ತೀವಿ ನೋಡಿ ಫ್ಯಾಮಿಲಿ ಬಂದರೆ ತುಂಬ ಒಳ್ಳೆಯದು ಒಂದು ಇದು ತೊಗೊಂಡ್ರೆ ಸಾಕು ತುಂಬ ಚೆನ್ನಾಗಿದೆ ಇದು ಕೂಡ ಮಟನ್ ಅಲ್ಲ ಮಟನ್ ರಾನ್ ಓಕೆ ಇದು ಮಟನ್ ರಾನ್ ಅಂತೆ ನೋಡಿ ಇದು ಇದು ಈ ರೈಸ್ ಸ್ವಲ್ಪ ಸ್ಪೈಸಿ ಬರುತ್ತೆ ಇದು ಮದ್ಬೂತ್ ರೈಸ್ ಅಂತ ಹೇಳ್ತೀವಿ ಮದ್ಬೂತ್ ರೈಸ್ ಸ್ವಲ್ಪ ಸ್ಪೈಸಿ ಬರುತ್ತೆ ಇದು ನಾರ್ಮಲ್ ಮಂದಿ ರೈಸ್ ಇದು ಮಂದಿ ರೈಸ್ ಅಂತ ಇದರಲ್ಲಿ ಸ್ಪೈಸಿ ಇಲ್ಲ ಮತ್ತು ಉಪ್ಪು ಅದಿದ್ದು ಏನಿಲ್ಲ ಇದು ಪ್ಲೈನ್ ರೈಸ್ ಬರುತ್ತೆ ಟೇಸ್ಟಿ ರೈಸ್ ಓಕೆ ಎರಡು ರೈಸ್ ಕೊಡ್ತಾರೆ ಒಂದು ಸ್ವಲ್ಪ ಸ್ಪೈಸಿ ಇನ್ನೊಂದು ನಾರ್ಮಲ್ ರೈಸ್ ಮಂದಿ ರೈಸ್ ಅಂತ ಹೇಳಿ ಮದ್ಬೂದ್ ಅಂತ ಹೇಳ್ತಾರೆ ಅಂದರೆ ಮದ್ಬೂದ್ ಚೆನ್ನಾಗಿದೆ ಓಕೆ ನಾನೆಲ್ಲ ಟೇಸ್ಟ್ ಮಾಡ್ತೀನಿ ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಓಕೆ ಇದು ಅಲ್ಫಾಮ್ ನಾರ್ಮಲ್ ಅಲ್ಫಾಮ್ ಆದರೂ ಇಲ್ಲಿ ಉಂಟು ಅಲ್ಫಾಮ್ ಕೂಡ ಉಂಟು ಓಕೆ ಇದು ಫಸ್ಟ್ ಟೈಮ್ ನೋಡೋದು ಈ ಇದನ್ನು ನೀವು ಎಲ್ಲಿ ಕೂಡ ಮಂಗಳೂರಲ್ಲಿ ಎಲ್ಲಿ ಕೂಡ ಇಲ್ಲ ಹಾಗಾಗಿ ಟೇಸ್ಟ್ ಮಾಡಿದ್ದೀವಿ ಒಮ್ಮೆ ಇಲ್ಲಿ ಬನ್ನಿ ಖಂಡಿತ ನೀವು ಎಂಜಾಯ್ ಮಾಡ್ತೀರ ಫ್ಯಾಮಿಲಿ ಒಂದಿಗೆ ಬನ್ನಿ ಆವಾಗ ಇನ್ನೂ ಕೂಡ ಎಂಜಾಯ್ ಫ್ರೆಂಡ್ಸ್ ಒಟ್ಟಿಗೆ ಬಂದರೂ ಇನ್ನೂ ಕೂಡ ಚೆನ್ನಾಗಾಗುತ್ತೆ ನಿಮಗೆ ಒಮ್ಮೆ ಬಂದು ಟೇಸ್ಟ್ ಮಾಡಿ ನೋಡಿ ಎಲ್ಲಿ ಕೂಡ ಇಲ್ಲ ಮಂಗಳೂರಲ್ಲಿ ನಾನಂತೂ ನೋಡಲಿಲ್ಲ ನಿಮ್ಗೆ ಗೊತ್ತುಂಟು ನಾನು ಎಲ್ಲ ಕಡೆ ಹೋಗ್ತಾ ಇರ್ತೀನಿ ಆದರೆ ಇಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಹಾಗಾಗಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಒಮ್ಮೆ ಜಸ್ಟ್ ವಿಸಿಟ್ ಮಾಡಿ ಓಕೆ ಓಕೆ ಇದು ಚಿಕನ್ ಮದ್ಫೂನ್ ಅಂತ ಹೇಳಿ ಇದು ಕೂಡ ಸ್ಪೆಷಲ್ ಡಿಶ್ ಒಂದು ಪೆಪ್ಪರೆಲ್ಲ ಹಾಕಿ ಸ್ವಲ್ಪ ಸ್ಪೈಸಿ ಅಂತೆ ಮೇನ್ ನನಗೆ ಇಷ್ಟ ಆಯಿತು ಯಾಕೋದಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ಎಲ್ಲನೂ ನಿಜವಾಗಿ ಎಲ್ಲ ಕಡೆ ನಾವು ನೋಡ್ತೀವಿ ಸ್ವಲ್ಪ ಡ್ರೈ ಹೀಗೆ ಇರುತ್ತೆ ಆದರೆ ಇದು ಎಲ್ಲ ಎಲ್ಲ ನಾನು ಫುಡ್ ತಿಂದಿದ್ರಲ್ಲಿ ಎಲ್ಲನೂ ಸ್ಮೂತಾಗಿ ಚೆನ್ನಾಗಿ ಬಾಯ್ಲ್ ಆಗಿದೆ ಓಕೆ ನೋಡಿ ಇಲ್ಲಿಗೆ ಗೊತ್ತಾಗುತ್ತೆ ನೋಡಿ ಜಸ್ಟ್ ಕೈಯಲ್ಲಿ ಹಿಡಿಯುವಾಗಲೇ ಕರಗಿ ಹೋಗ್ತಾ ಉಂಟು ನೋಡಿ ಇಲ್ಲಿ ನೈಫ್ ಕೂಡ ಬೇಡ ಏನು ಬೇಡ ನೋಡಿ ಯಾವ ರೀತಿ ಕಟ್ ಆಗ್ತಾನೆ ನೋಡಿ ಮೇನಾಗಿ ಅದೇ ಬೇಕು ಫುಡ್ಡಲ್ಲಿ ನಮಗೆ ಕರೆಕ್ಟಾಗಿ ಬಾಯ್ಲ್ ಆಗಬೇಕು ಫುಡ್ ತುಂಬ ಚೆನ್ನಾಗಿದೆ ಓಕೆ ಜಸ್ಟ್ ಟೇಸ್ಟ್ ಮಾಡಿ ಹ್ಞೂ ಪೆಪ್ಪರ್ ಫ್ಲೇವರ್ ಚೆನ್ನಾಗಿದೆ ಸೂಪರ್ ಇದೆ ಸೂಪರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಇದು ಯೋಗಟ್ ಹಾಗೂ ಸೆವೆನ್ ಅಪ್ ಹಾಕಿ ಸೆವೆನ್ ಅಪ್ ಹಾಗೂ ಯೋಗಟ್ ಹಾಕಿ ಅರೇಬಿಯನ್ ಲಸ್ಸಿ ಅಂತೆ ತುಂಬ ಚೆನ್ನಾಗಿದೆ ಆ ಮಿಂಟ್ ಫ್ಲೇವರ್ ಸಹ ಉಂಟಿದ್ರೆ ಸರ್ ಘೀ
ಚೀಸ್ ಸೂಪರ್. ಇದು ಇಲ್ಲಿದ್ದು ಫೇಮಸ್ ಅಂದರೆ ಫೇಮಸ್ ಡೆಸರ್ಟ್ ಅಂತೆ. ಸುಮಾರು ಜನ ಇದಕ್ಕೆ ಬರ್ತಾ ಇದ್ದಾರೆ ಇಲ್ಲಿ. ಇವತ್ತು ನಾನು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ. ಗೀ ಉಂಟು ಹಾಗೂ ಚೀಸ್ ಉಂಟು ಇದರೊಳಗೆ, ಹಾಗೂ ಶುಗರ್ ಸಿರಪ್ ಕೊಡ್ತಾರೆ. ಇದನ್ನು ಹಾಕಿ ಈ ಡೆಸರ್ಟನ್ನು ಟ್ರೈ ಮಾಡಿ ಒಮ್ಮೆ, ಖಂಡಿತ ಟ್ರೈ ಮಾಡಿ. ಎಲ್ಲಿ ಕೂಡ ತಿನ್ನಲಿಲ್ಲ, ನಾನು ತಿನ್ನಲಿಲ್ಲ ಇದು, ನಿಜವಾಗಲೂ ನಿಮಗೆ ಇಷ್ಟ ಆಗುತ್ತೆ. ಓಕೆ, ಇವರು ಈ ರೆಸ್ಟೋರೆಂಟ್ ಆಗಲ್ಲ, ನಾನು ತೋರಿಸಿದ್ದು ನೋಡಿ. ಆ ರೆಸ್ಟೋರೆಂಟ್ ಓನರ್ ಇವರು ಅಜೀಮ್ ಅಂತ, ಅಜೀಮ್ ಅಂತ, ದುಬೈಯಲ್ಲಿದ್ದರಂತೆ. ಇವಾಗ ಜಸ್ಟ್ ಎಲ್ಲಿದ್ದೀರಲ್ಲ, ಬಿ ಸಿ ರೋಡಲ್ಲಿ ಅವರ ಮನೆ. ಇವಾಗ ತುಂಬ ಚೆನ್ನಾಗಿದೆ, ಅರೇಬಿಯನ್ ಎಲ್ಲಿ ಕೂಡ ಇಲ್ಲ, ಇಲ್ಲಿ ತುಂಬ ಬೆಸ್ಟ್ ಇದೆ. ಅವರು ಹೇಳ್ತಾರೆ ಇವಾಗ ಎಂತ ಹೇಗೆ ಅವರಿಗೆ ಐಡಿಯಾ ಹೇಗೆ ಬಂತು, ಯಾಕೆ ಅವ್ರು ಸ್ಟಾರ್ಟ್ ಮಾಡಿದ್ರು, ಫುಡ್ ಬಗ್ಗೆ ಅವರ ಎಕ್ಸ್ಪೀರಿಯನ್ಸ್ ಹೇಳು ಅಂತ ಹೇಳಿ ಹೇಳ್ತಾರೆ. ಇದು ನಾನು ನಮ್ಮ ಫ್ರೆಂಡ್ಸು ಇಬ್ಬರು ಅಸ್ಕರ್ ಮತ್ತು ಸೌಕರ್ಯ, ನಾವು ಮೂರು ದುಬೈಯಲ್ಲಿ ಇರುವಾಗಲೇ ಪ್ಲ್ಯಾನ್ ಮಾಡಿದ್ದು. ಒಂದು ಮಂದಿ ಒಂದು ರೆಸ್ಟೋರೆಂಟ್ ನೈಟ್ರಲ್ಲಿ ಮಂದಿ ಮಾತ್ರ, ಬೇರೆ ಎಲ್ಲ ಟೈಪಲ್ಲಿ ಇರುತ್ತೆ, ಮಿಕ್ಸ್ಡ್ ಫುಡ್ಸಲ್ಲಿ ಇರುತ್ತೆ. ನಾವು ಒಂದು ಪ್ಲ್ಯಾನ್ ಮಾಡಿದ್ದು ಮಂದಿ ಮಾತ್ರ ಒಂದು ಮಾಡುವ ಅಂತ ಪ್ಲ್ಯಾನ್ ಮಾಡಿ. ಇದು ಬಿಲ್ಡಿಂಗು ನಮ್ಮ ಪಾರ್ಟ್ನರ್ ಇದೆ, ಅವರ ಒಟ್ಟಿಗೆ ಸೇರಿಕೊಂಡು ನಾವೊಂದು ಮಂದಿ ಅಂತ ಮಂದಿ ಹೇಳ್ತೀವಿ. ಮಜ್ಲಿಸ್ ಎಲ್ಲ ದುಬೈ ಸ್ಟೈಲ್ ಇರೋದು, ದುಬೈ ಸ್ಟೈಲಲ್ಲಿ ಇರೋದು. ಮಜ್ಲಿಸು ಸಪ್ರೇಟ್ ಮಾಡಿದ್ದು ನಾವು, ಫುಲ್ ಹೈಯೆಸ್ಟು ಕಸ್ಟಮರ್ಸು ಡಿಪೆಂಡ್ಸ್ ಇದು ಮಜ್ಲಿಸ್ಗೆ ಅಂತ ಬರ್ತಾರೆ. ಫ್ರೈಡೇ ಸಪ್ರೇಟು ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ಎಲ್ಲ ಫುಡ್ಡಲ್ಲೂ ಸಹ ಹಾಗೆಯೇ ಅರಬಿಕ್ ಟೇಸ್ಟಲ್ಲೇ ಮಾಡಿದ್ದು. ಅದು ಮಿಕ್ಸಲ್ಲಿ ಬರೋದು ದುಬೈಯಿಂದಲೇ ಬರೋದು, ಮಿಕ್ಸಲ್ಲಿ ಅಲ್ಲಿಂದಲೇ ಬರೋದು ಇದು ಮಾಡ್ತಾರೆ. ದುಬೈಯಿಂದನೇ ಅವರೆಲ್ಲ ಮಸಾಲಾ ಮತ್ತು ಮಿಕ್ಸ್ ಅದೆಲ್ಲ ದುಬೈ ಇದೆ. ಇಂಗ್ಲೀಷ್ ಸ್ಟೈಲ್ ಅವ್ರು ದುಬೈ ಸ್ಟೈಲಲ್ಲೇ ಒಂದು ಇಲ್ಲೊಂದು ಮಾಡಿದ್ದಾರೆ ಅವರು. ಇಂಗ್ರೀಡಿಯಂಟ್ಸ್ ಇಂಗ್ರೀಡಿಯಂಟ್ಸ್ ಎಲ್ಲ ದುಬೈ ಇದೆ, ದುಬೈಯಿಂದ ಬಂದು ಇಲ್ಲಿ. ಅದು ಓಕೆ ಓಕೆ, ಪ್ಲೇಸ್ ಚೆನ್ನಾಗಿದೆ, ಪಾರ್ಕಿಂಗ್ ಅದು ಇದು ಒಳ್ಳೆದಿದೆ. ಆದರೆ ಬಿ ಸಿ ರೋಡ್ ಹತ್ರ ಬರುತ್ತೆ ಅಷ್ಟೇ. ಅದು ಎಲ್ ಐ ಸಿ ಆಫೀಸ್ ಉಂಟು ನೋಡಿ, ಬಿ ಸಿ ರೋಡಲ್ಲಿ. ಅದರ ಆಪೋಸಿಟ್ ಉಂಟಿದ್ದು ಮಂದಿ ಹೌಸ್ ಅಂತ ಹೇಳಿ, ಮಂದಿ ಹೌಸ್ ಅಂತ ಹೇಳಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ಅವರು. ಒಳಗಡೆ ತುಂಬ ಕಂಫರ್ಟೇಬಲ್ ಆಗಿ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಬಂದು ತುಂಬ ಎಂಜಾಯ್ ಮಾಡ್ಬೋದು. ಮಜ್ಲಿಸಲ್ಲಿ ಕೂತ್ಕೊಂಡು ಫ್ಯಾಮಿಲೀಸು ಮತ್ತು ಫ್ರೆಂಡ್ಸು ಮತ್ತು ಸ್ಟೂಡೆಂಟ್ಸು ಎಲ್ಲರೂ ಬಂದು ಎಂಜಾಯ್ ಮಾಡ್ತಾರೆ. ಹಾಗಾದ್ರೆ ಫೇಸ್ ಟು ಫೇಸ್ ಮಾತನಾಡಿ ಪಾರ್ಟಿ ಸ್ವಲ್ಪ ಮಾಡ್ತಾ ಇರ್ತಾರೆ, ಬರ್ಡೇ ಪಾರ್ಟೀಸು ಬೇರೆ. ಅದಕ್ಕೂ ಇದಕ್ಕೆ ಅದಕ್ಕೂ ಮತ್ತು ಟೇಬಲ್ ಸಿಟ್ಟಿಂಗ್ಸಿಗೂ ಮತ್ತು ಮದ್ರಸಿಗೂ ಬೇರೆ ಬೇರೆ ಸೆಪ್ರೇಟ್ ಆಗಿ ಹಾಗೆ ಅದು ಕೊಟ್ಕೊಂಡು. ಓಕೆ, ಒಮ್ಮೆ ಎಲ್ಲರೂ ಬನ್ನಿ, ಎಲ್ಲರೂ ವಿಸಿಟ್ ಮಾಡಿ ಮಂದಿ ಹೌಸ್ಗೆ ವಿತ್ ಫ್ಯಾಮಿಲಿ ವಿತ್ ಫ್ರೆಂಡ್ಸ್. ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ತಗೊಂಡು ರನೀಶಾ ನನ್ನ ಸಬ್ಸ್ಕ್ರೈಬರ್ ಅವರು ರನೀಶಾ ಅಂತ ಹೇಳಿ ಅವರು ನನಗೆ ಹೇಳಿದ ಅವರದ್ದೇ ಇದು. ನೀವು ಅವ್ರಿಗೆ ಅವ್ರು ನನ್ನ ಕಸಿನ್ ಪಾಟನ್ ಕಸಿನ್ ಅಂತ ಸೌಕತ್ತಿನ ಕಸಿನ್ ಅಂತ ಅಷ್ಟೇ ಕಸಿನ್ ಅಂತ ಅವರು ನನಗೆ ಹೇಳಿ ಸುಮಾರು ಟೈಮ್ ಅಂತ ಹೇಳ್ತಾ ಇದ್ರು, ನನಗೆ ಬರಲಿಕ್ಕೆ ಆಗಲಿಲ್ಲ. ಆದರೂ ಇವತ್ತು ವಿಸಿಟ್ ಕೊಟ್ಟೆ, ನಿಜವಾಗ್ಲೂ ಖುಷಿ ಆಯ್ತು. ಓಕೆ, ಥ್ಯಾಂಕ್ಸ್ ತುಂಬ. ಇಲ್ಲವ ಓಕೆ, ನಮ್ಮದೆಲ್ಲ ಆಯ್ತು, ಇವಾಗ ನಾವು ಹೊರಟಿದ್ದೀವಿ. ನನ್ನದಂತೂ ಇಲ್ಲಿ ಎಕ್ಸ್ಪೀರಿಯನ್ಸ್ ತುಂಬ ಬೆಸ್ಟ್ ಇದೆ. ಎಲ್ಲವನ್ನು ನಾವು ಟ್ರೈ ಮಾಡಬೇಕಂತೆ ಲೈಫಲ್ಲಿ. ಜಸ್ಟ್ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ, ಯಾರಾದರೂ ಅರೇಬಿಯನ್ ಡಿಲೈಟ್ ಟ್ರೈ ಮಾಡಿಲ್ಲದಿದ್ದರೆ. ಹಾಗೂ ಇಲ್ಲಿಯ ಸ್ಪೆಷಲ್ ಟ್ರೀಟ್ಮೆಂಟ್ ಕೂಡ ಎಂಜಾಯ್ ಮಾಡಿ, ಖಂಡಿತವಾಗಲೂ ಇಷ್ಟಪಡ್ತೀರಾ. ತುಂಬ ಚೆನ್ನಾಗಿದೆ, ಸ್ಪೆಷಲಾಗಿ ಫ್ಯಾಮಿಲಿಯೊಂದಿಗಿರಲಿ ಅಥವಾ ಫ್ರೆಂಡ್ಸೊಂದಿಗಿರಲಿ ಅಥವಾ ಸಿಂಗಲ್ ಆದರೂ ಪರವಾಗಿಲ್ಲ. ಆರಾಮದಲ್ಲಿ ಕುತ್ಕೊಂಡು, ಯಾರದ್ದು ಚಿಂತೆ ಇಲ್ಲದೆ ಆರಾಮದಲ್ಲಿ ಕುತ್ಕೊಂಡು ನೀವಿಲ್ಲಿ ಎಂಜಾಯ್ ಮಾಡ್ಬೋದು. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ವಿಡಿಯೋಸನ್ನು ಶೇರ್ ಮಾಡ್ತಾ ಇರಿ, ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ. ಹಾಗೂ ಇವತ್ತು ನಾನು ಯಾರಿಗೂ ಕೂಡ ಹಾಯ್ ಹೇಳ್ತಾ ಇಲ್ಲ, ಸಾರಿ, ನಾನು ಯಾರಿಗಾದರೂ ವಿಶ್ ಮಾಡಲಿಲ್ಲ ಇವತ್ತು, ಎರಡು ದಿನದಿಂದ ವಿಶ್ ಮಾಡಲಿಲ್ಲ. ನಾಳೆ ಖಂಡಿತವಾಗಲೂ ಎಲ್ಲರಿಗೂ ಸೇರಿ ನಾನು ವಿಶ್ ಮಾಡ್ತೀನಿ. ಹಾಗಾಗಿ ಯಾರಾದರೂ ಬರ್ಡೇ ಇದ್ದವರು ಅಥವಾ ಏನಾದರೂ ಸ್ಪೆಷಲ್ ಡೇ ಇದ್ದವರು, ಪ್ಲೀಸ್ ಸಾರಿ ನಿಮಗೆಲ್ಲರಿಗೂ. ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.
ಬಾತೇ ದಿಲ್ ಕೆ ಬಾತೇ.